ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ವಿಷಯದ ಕುರಿತು ಚರ್ಚೆಯನ್ನ ಮಾಡೋದಕ್ಕೆ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ತೆರಳಿ, ಎಸ್ಪೆಷಲಿ ನವದೆಹಲಿಗೆ ತೆರಳಿ, ಹೆಚ್ಚಿನ ವ್ಯಾಸಂಗಕ್ಕಾಗಿ ಉನ್ನತ ಶಿಕ್ಷಣವನ್ನು ಪಡೆಯೋದಾಗಿರಬಹುದು ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆಯೋದಕ್ಕೆ ಅಂತ ಏನು ಸ್ಟಡೀಸ್ ಮಾಡ್ತಾ ಇದ್ದಾರೆ, ಅಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಕೂಡ ನಮ್ಮ ರಾಜ್ಯದ ಕಡೆಯಿಂದ 10,000 ರೂಪಾಯಿ ಸ್ಟೈಫಂಡ್ ಅಥವಾ ಈ ವಿದ್ಯಾರ್ಥಿ ಭತ್ಯೆ ಅಂತ ಏನಿರುತ್ತೆ ಅದನ್ನು ಕೊಡಲಾಗುತ್ತೆ. ಈಗ ಆ ವಿದ್ಯಾರ್ಥಿ ಭತ್ಯೆಯನ್ನು ಹೆಚ್ಚಳ ಮಾಡಲಾಗಿದೆ. ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಜಾಸ್ತಿ ಮಾಡಿದ್ದಾರೆ. SC/ST ವಿದ್ಯಾರ್ಥಿಗಳಿಗೆ ಈ ಒಂದು ಅನುಕೂಲ ತುಂಬಾ ಕೈ ಹಿಡಿಯಲಿದೆ. ಅಲ್ಲದೆ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೀಸಸ್ ಜಾಸ್ತಿ ಆಗುತ್ತೆ ಅಥವಾ ಅನುಕೂಲ ಚೆನ್ನಾಗಿರೋದಿಲ್ಲ ಅಂತ ಹೇಳಿ, ಅಂಥವ್ರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಅಲ್ಲಿಯೇ ಒಂದು ಹಾಸ್ಟೆಲನ್ನು ನಿರ್ಮಾಣ ಮಾಡಬೇಕು ಅಂತ ಸಹ ಯೋಚನೆ ನಡೆಸಲಾಗಿದೆ. ಆದೇಶವನ್ನು ಸಹ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಒಳ್ಳೆಯದು, ಒಪ್ಪುವಂತಹ ವಿಚಾರ. ಆದರೆ ಈಗ ನಮ್ಮ ರಾಜ್ಯದಲ್ಲಿ ಕಷ್ಟಪಡುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಅಥವಾ ನಮ್ಮ ರಾಜ್ಯದ ಶಿಕ್ಷಣವನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಹ ಮೂಡ್ತಾ ಇವೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡ್ರಿ, UPSC ಈ ದೇಶದ ಅತ್ಯುನ್ನತವಾದಂಥ ಎಕ್ಸಾಮ್ ನಡೆಸುವಂಥ ಒಂದು ಸಂಸ್ಥೆ. ಅಲ್ಲೇ ವಿಶೇಷವಾಗಿ ಯಾಕಪ್ಪ ಅಂದರೆ ಇವತ್ತು ಕಾಂಪಿಟೇಟಿವ್ ವರ್ಲ್ಡ್ದೊಳಗೆ ವಿಶೇಷ ಕೋಚಿಂಗು ಅದು ಇದು ಮೆಂಟಲ್ ನಾವು ಕೋಚ್ ತೊಗೊಳಿಕ್ಕೆ ಅಂದ್ರೆ ಪಾಸ್ ಆಗೋದಿಲ್ಲ ಅನ್ನುವಂಥ ಸ್ಥಿತಿ ಪ್ರತಿಯೊಬ್ಬನಲ್ಲೂ ಬಂದಿದ್ದಾರೆ. ಇವತ್ತು ಸಹಜವಾಗಿ ಮನೆಯಲ್ಲಿ ಓದ್ಕೊಂಡು ಬುಕ್ಸ್ ತರಿಸಿ ಮಾಡುವಂಥವ್ರು ಇಲ್ಲ ಅಂತಲ್ಲ, ಆದ್ರೆ ತಲೆಯಲ್ಲಿ ಏನು ಸೇರಿಬಿಟ್ಟದಪ್ಪ ಅಂದ್ರೆ ಎನ್ವೈರನ್ಮೆಂಟ್ ಹಂಗೆ ಆಗಿಬಿಟ್ಟದ ಎಲ್ಲ ಕಡೆ ಕೋಚಿಂಗ್ ಕೋಚಿಂಗ್ ಕೋಚಿಂಗ್. ಹಾಗಾಗಿ ಜೈಲಿಗಿದ್ರೆ ನಮ್ಗೆ ಒಳ್ಳೇದಾಗ್ತದೆ ಭಾಳಷ್ಟು ಜನ ಬಯಸ್ತಾ ಇರ್ತಾರೆ. ಬಟ್ ಅದರಲ್ಲೂ ಈ ಒಂದು SC/ST ಆಗಿರ್ಬೋದು ಅಥವಾ ಇನ್ನುಳಿದ ಹಿಂದುಳಿದವ್ರಲ್ಲಾಗಿರ್ಬೋದು ಇಂಥ ಎಕ್ಸಾಮ್ಗಳನ್ನು ಫೇಸ್ ಮಾಡೋದಕ್ಕೆ ಎದುರಿಸ ಬೇಕಾಗುವಂಥ ಒಂದು ಎಬಿಲಿಟಿ ಅಥವಾ ವಾತಾವರಣ ನಮ್ಮಲ್ಲಿ ಭಾಳ ಕಡಿಮೆ. ಹೆಂಗೆ ಮೊದಲನೇದಾಗಿ ಶಾಲೆಗೆ ಕಳಿಸೋದು ಕಷ್ಟ, ಶಾಲೆಗೆ ಹೋಗೋದು ಕಷ್ಟ. ಜೊತೆಗೆ ಇನ್ನೊಂದು ಗಮನಿಸ್ಬೇಕಾದ ವಿಷಯ ಏನವ ಅಂತಂದ್ರೆ, ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲಿ ವಿಶೇಷವಾಗಿ ಶಿಕ್ಷಣಗಳೇ ಆಸಕ್ತಿ ಇರ್ತದೆ ಆ ಸಮುದಾಯಗಳಲ್ಲೇ ವಿಶೇಷವಾಗಿ. ಯಾಕಪ್ಪ ಅಂದರೆ ಈಗ ಮೇಲಿನ ಜಾತಿಗಳಲ್ಲಿ ಹೌದಪ್ಪ, ಮಕ್ಕಳು ಕಲಿಬೇಕು, ಸಂಗೀತ ಕಲಿಬೇಕು, ವಿದ್ಯಾಭ್ಯಾಸ ಕಲಿಬೇಕು, ಮತ್ತೇನು ಮಾಡ್ಬೇಕು, ತಂದೆ ತಾಯಿ ಮನೇಲಿ ಎಜುಕೇಟೆಡ್ ಇರೋದ್ರಿಂದ ಮತ್ತು ವಿಶೇಷವಾಗಿ ಅವರಲ್ಲೇ ಒಂದು ಸ್ವಲ್ಪ ನಾವು ಅದಕ್ಕೆ ಸಂಸ್ಕಾರ ಅಂತ ಕರಿತೀವಿ ನಾವು. ಸಂಸ್ಕಾರ ಅಂದರೆ ಒಂದು ಅನುಕೂಲಗಳು ಇರ್ತಾವೆ, ಮಾಡಿಸ್ತಾರೆ ಅದು ತಮ್ಮ ಮತ್ತು ಸಹಜ ರೀ. ಯಾರಿಗಾದರೂ ತಮ್ಮ ಮಕ್ಕಳನ್ನು ಬೆಳೆಸ್ಬೇಕು ಅಂತ ಸಹಜ ಇರ್ತದೆ. ಬಟ್ ಅವ್ರಿಗೆ ಇವ್ರಿಗೆ ಹಾದಿ ಗೊತ್ತಿರ್ತಾವೆ ಈ ಕೆಳವರ್ಣೀಯ ಜನ್ಯ ಜಾತಿಗಳಲ್ಲಿ ಭಾಳಷ್ಟು ಕಡೆ. ಈಗ ಇತ್ತೀಚೆಗೆ ಏನು ಕಲಿತು ಸ್ವಲ್ಪ ಬಂದಂಥವ್ರು ಹೆಚ್ಚಿರ್ತಾರೆ, ಏನು ಮಾಡಬೇಕು ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕು ಅಂತೇಳಿ ಭಾಳಷ್ಟು ಹೆಚ್ಚು ಕಡಿಮೆ. ನನ್ನ ಅಭಿಪ್ರಾಯದಲ್ಲಿ ಈ ದಲಿತ ಮತ್ತು ST ಜೊತೆ ಹಿಂದುಳಿದವರೆಲ್ಲ 80-90% ಅಂಡಿ ಇಲ್ಲ, ಆ ಜನಕ್ಕೆ ಪಾಪ ಗೊತ್ತೇ ಇರೋದಿಲ್ಲ. ಎದ್ದ ತಕ್ಷಣ ದುಡ್ಡಿಗೆ ಹೋಗೋದು, ಕೂಲಿ ಮಾಡೋದು, ನಾರಿ ಮಾಡೋದು, ತರೋದು, ಅದನ್ನು ಬೀಸೋದು, ತಿನ್ನೋದು, ಮಲಗೋದು, ಹೇಳೋದು, ಬಸ್ ಇದೋ ಜೀವನಪ್ಪ ಅನ್ನುವಂಥದ್ದು ಅವ್ರಲ್ಲಿ ಬಂದುಬಿಟ್ಟಿರ್ತದೆ. ಅಂಥವರಲ್ಲಿ ಒಂದಿಷ್ಟು ರೀತಿ ಜಾಗೃತಿ ಆಗ್ತಾಯಿದ್ದಾರೆ ಈ ಎಜುಕೇಷನ್ನಿಂದಾಗಿ. ಅದೇನು ನಮ್ಮ ಸಂವಿಧಾನವನ್ನು ಅಂಬೇಡ್ಕರ್ ಬರೆದ್ರು, ಮತ್ತು ಬೇರೆದವ್ರು ಬರೆದ್ರೆ ಏನಾಗ್ತದೆ ಗೊತ್ತಿಲ್ಲ, ಅವ್ರು ಬರೋದ್ರು ಅಂತೇಳಿ ಒಂದಿಷ್ಟೇನೋ ರಿಸರ್ವೇಷನ್ ಅನ್ನುವಂಥದ್ದು ಬಂದು ಅವ್ರಿಗೆ ಸ್ವಲ್ಪ ಹೌದು ನಾವು ಕೊಡಲೇಬೇಕಂತ ನೀವು ಒಂದು ಗಮನಿಸ್ಬೇಕಾದ ವಿಷಯ ಹೇಳ್ತೀನಿ ನಾನು ನಿಮಗೆ ರೀ. 1952 ಈ ಒಂದು ನಮ್ಮದು ಮಂಡಲ ವರದಿ ಬರುವವರೆಗೆ ಹೆಚ್ಚು ಕಡಿಮೆ ಏನಾಗ್ತದಪ್ಪ ಅಂದರೆ ಮ್ಯಾಕ್ಸಿಮಮ್ 90-95% ಎಲ್ಲ ಮೇಲೋರ್ನ ಜನ್ಯ ಜಾತಿಯವರು IAS ಪಾಸ್ ಆಗೋರು, ಉಳಿದವ್ರು ಯಾಕೆ ಆಗ್ತಾಯಿಲ್ಲ. ಇವ್ರಿಗೆ 27% ಅಂದರೆ ಎಷ್ಟಿಗೆ ಒಂದು 8-9-6-7% ಜೊತೆಗೆ ಇವ್ರಿಗೆ 17% ಕೊಟ್ಟರು ಆಗ 22% ಇತ್ತು ಮೊದಲು. ಆದರೆ 22% ಬರೀ 2-1% ಅಷ್ಟೇ ಇರ್ತಾವೆ, ಇವತ್ತು ಸರ್ ದಾಖಲೆ ಉಳಿದವು. ಅದು ಯಾವಾಗ ಮಂಡಲ ವರದಿ ತರೋಬಂದು ನಮ್ಮ VP Singh ಅವರು ಅಲ್ಲಿ ಚೇಂಜ್ ಮಾಡಿಸಿದ್ರು. ಮೊದಲೇನಿತ್ತು, 3 ವರ್ಷ ಆದ ತಕ್ಷಣ 3 ವರ್ಷ ಯೋಗ್ಯತೆ ಇದ್ದವ್ರು ಬರಲಿಲ್ಲ ಅಂತಂದ್ರೆ SC/ST ಇದು ಮಾಡಿ ಮಾಡಪ್ಪ ಅದನ್ನು ಕನ್ವರ್ಟ್ ಮಾಡಿ ಜನರಲ್ ಮಾಡಿ ಬಿಟ್ಬಿಡೋದು ಸೀಟ್ಗಳನ್ನು. ಹೀಗೆ ಮಾಡಿ UPSC ಉಳಿದ ಅಂದರೆ ಕೆಳಜಾತಿಯ ಜನ ಮ್ಯಾಲೆ ಬರೋದಂಗೆ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಇವತ್ತಿನ ನೋಡ್ರೆ ಅಲ್ಲಿ ಆಫೀಸರ್ಸ್ ಯಾರಪ್ಪ ಅಂದ್ರೆ ಬ್ಯಾನರ್ಜಿ, ವರ್ಮ, ಶರ್ಮ, ಭರ್ಮ ಇದೇ ಜನ ಹೆಚ್ಚಿಗೆ ಇರ್ತಾರೆ ಅದರಲ್ಲಿ. ಒಳಗೆ ದಕ್ಷಿಣದವ್ರು ಇತ್ತೀಚೆಗೆ ಸ್ವಲ್ಪ ಕೇರಳದವರು ಇತ್ತೀಚೆಗೆ ಕರ್ನಾಟಕದವರು ಪಾಸ್ ಆಗ್ತಾ ಇರ್ತಾರೆ. ಹೀಗಾಗಿ ಇನ್ನು SC/ST ಪಾಸ್ ಆಗೋದು ಭಾಳ ಕಷ್ಟ. ಮಂಡಲ ವರದಿ ಬಂದ ಮೇಲೆ ಅವ್ರು ಸ್ವಲ್ಪ ಏನೋ ಬಂದದ, ಬಟ್ ಇನ್ನೂ ಕ್ಲಿಯರ್ ಆಗಿಲ್ಲ. ಯಾಕೆಂದರೆ ಭಾಳಷ್ಟು ಜನರಲ್ಲೇ ಅವ್ರು ನಾವು ಓದಬೇಕಪ್ಪ, ನಾವು ತಿಳ್ಕೊಬೇಕು, ಏನೋ ಓದಪ್ಪ, ಏನು ಕಾಂಪಿಟೇಷನ್ ಮಾಡಬೇಕಂದ್ರೆ. ಮತ್ತು ಇನ್ನೊಂದು ಇತ್ತೀಚೆಗೆ ಏನು ಮಾಡಿಬಿಟ್ಟಾರಪ್ಪ ಅಂತಂದರೆ, ಇಂಗ್ಲೀಷ್ ಬರದೇ ಇದ್ದರೆ ಇವತ್ತು ಯಾವ ವಿದ್ಯಾರ್ಥಿನೂ
ಯು ಪಿ ಎಸ್ ಸಿ ಪಾಸ್ ಆಗಕ್ಕೆ ಸಾಧ್ಯ ಇಲ್ಲ, ಇದು ಚಾಲೆಂಜ್ ಮಾಡಿ ಹೇಳ್ತಾನೆ ಇವತ್ತು. ಏ ಬೇಗ ಕನ್ನಡ ಮೀಡಿಯಂದ್ರೆ ಬರ್ತದ್ರಿ, ಮರಾಠಿ ಮೀಡಿಯಂ ಬರಿಬೋದು, ಹಿಂದಿ ಮೀಡಿಯಂ ಬರಿಬೋದು. ಕ್ವಶನ್ ಪೇಪರ್ ಹಿಂದಿ ಮತ್ತು ಇಂಗ್ಲೀಷ್ ಮಾತಾಡೋದು ಪ್ರಿಲಿಮಿನರಿ ಎಕ್ಸಾಮ್ ಅಂತಿ, ಪೂರ್ತಿ ಹಿಂದಿ ಮತ್ತು ಇಂಗ್ಲೀಷ್ನಲ್ಲ. ಅದು ಉತ್ತರದವ್ರಿಗೆ ಅದ್ರ ಹೆಲ್ಪ್ ಆಗ್ತದೆ. ಹಂಗಂತ ಹೇಳಿದ್ರು ಹಿಂದಿ ಭಾಳ ಸರಳ ಇರ್ತದೆ ಅಂತಲ್ಲ, ಅದು ಆ್ಯಕ್ಚುಲಿ ಇಂಗ್ಲೀಷ್ ಅದು ಡಿಫಿಕಲ್ಟ್ ಇರ್ತದೆ. ಯಾಕೆ ಹೊಸ ಹೊಸ ಶಬ್ದಗಳು ಬರ್ತಿರ್ತಾವೆ, ಅವು ಸಮಾನಾಂತರವಾಗಿ ನಿಮಗೆ ಡಿ ಮಾಡೋದು ಶಬ್ದ ಬರ್ತದೆ. ಕನ್ನಡದಲ್ಲಿ ಅದಕ್ಕೇನಂತಂದ್ರೆ ಪ್ರಭಾವಿತ ವೆಚ್ಚ, ಪ್ರಭಾವಿತ ಅವ್ರು ಕನ್ನಡದ ಎಷ್ಟು ಆಗ್ತದೆ. ಇವತ್ತು ಪೊಲೀಸ್ ಸತ್ತಂಗ ಅರ್ಥ ಆಗಿಬಿಡ್ತದೆ, ಅದು ಆರಕ್ಷಕ ಅಂದ್ರೆ ಎಷ್ಟು ಮಿಂದ ಗೊತ್ತಾಗ್ತದೆ. ಹಿಂಗೆ ಕನ್ನಡ ಮಾಧ್ಯಮದಲ್ಲಿ ಅದನ್ನು ಅಷ್ಟೇ, ಅದನ್ನು ಓದಿದಾಗ ನಮಗೆ ತಿಳಿದಿಲ್ಲ. ಈ ಕೆಮಿಸ್ಟ್ರಿ ಒಳಗೆ ಅನೇಕ ಶಬ್ದಗಳು, ಬಯಾಲಜಿಯಲ್ಲಿ ಶಬ್ದಗಳು, ಫಿಸಿಕ್ಸ್ದ ಶಬ್ದಗಳು, ನಮಗೇನು ಅರ್ಥ ಆಗ್ತಾವ. ಸೇವಾ ತೀಟ ಅಂತ ಏನೋ ಬರ್ತದೆ, ಯಾವ ತೀಟ ಎದ್ರ ತೀಟ ಅನ್ನೋ ನಾವು ಬೇರೆ ಅರ್ಥ ಮಾಡ್ಬೋದು. ಇಂಥ ಕಾಫ್ ತೀಟ ಏನೇನೋ ನಾ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಹಳ್ಳಿ ಜೀವನದಲ್ಲಿ ಬೆಳೆದಂಥ ಮಕ್ಕಳಿಗೆ ಇವೆಲ್ಲ ಕೇಳಲಿಕ್ಕೆ ಇರೋದಿಲ್ಲ. ಮತ್ತು ಎಸ್ ಎಲ್ ಸಿ ಬರುವವರೆಗೆ ಸರಿಯಾಗಿ ಅಭ್ಯಾಸ ಆಗಿರೋದಿಲ್ಲ. ಮತ್ತು ಇತ್ತೀಚೆಗೆ ಅಂತ ನಾವು ಒತ್ತಡ ಮಾಡ್ತೀವಿ ನಮ್ಮ ಶಿಕ್ಷಕರ ಮೇಲೆ, ಇಲ್ಲ ನಿಮ್ಗೆ ಪಾಸ್ ಮಾಡ್ರಿ, ಯಾಕೆ ಪಾಸ್ ಆಗ್ತಾ ಇಲ್ಲ, ಯಾಕೆ ಪಾಸ್. ಹೀಗಾಗಿ ಮಾಸ್ಕ್ ಹಾಕಿಬಿಡೋದ್ರೆ ಇವತ್ತು ನಮಗೆ ಗುರುಗಳು ಅವ್ರ ಹತ್ರ ಹೋಗಲಿ ಭಾಳ ನಮ್ಮ ನಮ್ಮ ಬಿಟ್ಟು ಸಾಕು ಅಂತೇಳಿ ತಾವು ಮಾರ್ಕ್ಸ್ ಒಂದು ನಾಲ್ಕು ಹೆಚ್ಚಾಗಿ ಪಾಸ್ ಮಾಡಿಬಿಟ್ಬಿಡ್ತಾರೆ. ಪಾಸ್ ಪಾಸ್ ಏನು ಹುಡುಗ 80% 90%. ಆದರೂ ಒಬ್ಬ ಶಿವ ರಮಣ ಬರ್ತಾ ಇರಲಿಲ್ಲ, ಇನ್ನೊಬ್ಬ ಚಂದ್ರಶೇಖರ್ ಬರ್ತಾ ಇರಲಿಲ್ಲ. ನಾವು ಇದನ್ನು ಗಮನಿಸ್ಬೇಕು. ಇನ್ನೊಬ್ಬ ನಮ್ಮ ಬೋಸ್ನ ಅಂತವ್ರು ಯಾರು ಬರ್ತಾ ಇಲ್ಲ. ಇಷ್ಟು 90-95% ಉಂಡವರು ಯಾಕೆ ಆಗ್ತಾಯಿಲ್ಲ ಅಂದರೆ ಇದು ಅದೇ ಮಾಸ್ಕ್ ಹಾಕಿ ಭಾಳಷ್ಟು ಕಡಿಮೆ ಇರ್ತದೆ. ಮತ್ತು ತಮ್ಮ ಮಕ್ಕಳನ್ನ ಬೆಳೆಸೋ ಸ್ವತಃ ತಂದೆ ತಾಯಿ ಬೆಳೆಸೋದು ಕಾಳಜಿ ವಹಿಸಿ ತಮಗೆ ಈ ಒಂದು ಇದ್ರೆ ಎಕ್ಸಾಮ್ಗಳಿಗೆ ಪಾಸ್ ಆಗ್ಬೇಕು, ಯಾವು MBBS ಮತ್ತೆ ಹೋಗ್ಬೇಕು ಅಂತೇಳಿ ಮನೆ ನೋಡೋದು ನೀಟಿದ್ದೆ ನೀಡಿದ್ರೆ ಆಗಿದ್ದು ಇದೆ. ತಮ್ಮ ಮಕ್ಕಳ ಮಕ್ಕಳು ಒಳಗೆ ಕಳಿಸೋದು ಪಾಸ್ ಆಗ್ತಾರಲ್ಲೂ ಗೊತ್ತಿಲ್ಲ, ಡಾಕ್ಟರ್ ಆಗಿ ಹೊರಗೆ ಬರ್ತಾರಲ್ಲೂ ಗೊತ್ತಿಲ್ಲ, ಬಟ್ ಮೊದಲು ಸೆಲೆಕ್ಷನ್ ಆಗಿದೆ. ಹೀಗಾಗಿ ಒಳ್ಳೆ ಮೆರಿಟೋರಿಯಸ್ ಹುಡುಗರು ಸಹಿತ ಈ ಹಕ್ಕನ್ನು ಕಸ್ಕೊಳ್ಳುವಂಥ ಪ್ರಯತ್ನ ನಡೀತಾ ಬಂದಿದ್ದ. ಖಂಡಿತ ಇಂಥ ಪ್ರಸಂಗದಲ್ಲೇ ಪಾಪ ಅದು ಏನೂ ಇಲ್ಲ ಅಂತ ಮಕ್ಕಳು ಅದು ಬಡತನ ಪರಿಸ್ಥಿತಿಯಿಂದಾಗಿ ದಿನನಿತ್ಯ ದುಡದಾಗ ನೀಡೋ ನಡೀತಿರುವಂಥ ಕೂಲಿಕಾರರ ಮಕ್ಕಳು ಈ ಎಕ್ಸಾಮ್ಗಳಿಗೆ ಪಾಸ್ ಆಗೋ ಸಾಧ್ಯತೆಲ್ಲ ಎಂಟ್ರ್ ಆಗೋಕ್ಕೆ ಸಾಧ್ಯತೆ. ಮೊದಲಿಂದ ಎಕ್ಸಾಮ್ ಹಿಂಗೆ ನಡೀತಾ ಅಂತ ಭಾಳಷ್ಟು ನನಗೆ ಗೊತ್ತಿರಲಿಲ್ಲ. ಮತ್ತು ನನಗೆ ಸ್ವಲ್ಪ ಸ್ವಾನುಭವತಾ ಇದ್ದೀನಿ ನಿಮಗೆ. ನನಗೆ ನಾನು MA ಬರುವವರೆಗೆ ನನಗೆ IAS ಅಂತ ಎಕ್ಸಾಮ್ ಇರ್ತಾವೆ ಹಿಂಗೆ ಕಾಂಪಿಟೇಷನ್ ಮಾಡ್ಬೋದು ನನಗೆ ಗೊತ್ತಿಲ್ಲ. ಯಾಕೆ ನಮ್ಮ ತಂದೆ ಹೆಬ್ಬಟ್ಟಿನವರು ನನ್ನ ಮಗ ಶಾಲೆ ಹೋದ್ರೆ ಸಾಕು ಅಂತಾರೆ. ನಾವು ಶಾಲೆ ಹೋದ್ರಿಪ್ಪ ಅಂದ್ರೆ ಮುಂಜಾನೆ ಶಾಲೆಗೆ ಸಾಕಿದ್ರೆ ಶಾಲೆಗೆ ಕೂತಿಪ್ಪ ಅಂತಂದ್ರೆ ಅದು ದೊಡ್ಡ ಸಾಧನೆ. ನಮ್ಮ ಮನೆಗೆ ಬಂದ ತಕ್ಷಣ ಹೋಮ್ವರ್ಕ್ ಎಂದು ಮಾಡಿ ತಮ್ಮ ನೆನಪಿಲ್ಲ, ಪಾಠ ತರೋದು ಒಳಗೆ ಒಯ್ಯೋದು ಪರ ಮಾಡಿ ಆಟಕ್ಕೆ ಹೋಗಿಬಿಡೋದು. ಇದು ಪ್ರತಿಯೊಂದು ಕುಟುಂಬದ ಪರಿಸ್ಥಿತಿ. ಯಾಕಂದ್ರೆ ಹೆಬ್ಬಟ್ಟಿನ ತಂದಿತಾ ಇದ್ದಾಗ ಅಲ್ಲಿ ಏನು ಆಗ್ತದೆ ಅನ್ನೋ ಸ್ವಾನ ಮುಂದೆ ಹೇಳುವಂಥ ಮಾತು ನಿಮ್ಗೆ ಎಲ್ಲರಿಗೂ ಅಪ್ಲೈ ಆಗುವಂಥ ಮಾತು ಇವತ್ತು. ಅದಕ್ಕಾಗಿ ಈಗೇನು ಸ್ವಲ್ಪ ಜನ SST ಸ್ವಲ್ಪ ಕಲಿತವರು ತಮ್ಮ ಮಕ್ಕಳು ಮೇಲಕ್ಕೆ ಎತ್ತಬೇಕಂದಾಗ ಇವತ್ತು ಮತ್ತೆ ಬಂತು ಇದು ದುಡ್ಡಿನಿಂದ ಇವತ್ತು ಶಿಶು ಕಸ್ಕೊಳಕತ್ತೀವಿ ನಾವು. ಇವತ್ತು ಪ್ರೈವಟೈಸೇಷನ್ ಮಾಡಿ ಒಂದು ಶ್ರೀಮಂತರ ಮಕ್ಕಳಿಗೆ ಒಂದು ರೆಸೊಲ್ಯೂಷನ್ ಬೇರೆ ಆಗ್ಯದ, ಬಡವ್ರ ಮಕ್ಕಳು ಒಂದು ಬೇರೆ ಆದಂಗೆ ಆಗಿ ಹೋಗ್ಬಿಟ್ಟದ. ಹೀಗಾಗಿ ಇವತ್ತೇನು ಇವರು ಒಂದು 10-15 ಸಾವಿರ ಖರ್ಚು ಮಾಡಿದರೆ ಒಪ್ಪುವಂಥ ವಿಷಯ ಆದರೂ 10-15 ಸಾವಿರ ಆಗೋದಿಲ್ಲ ದಿಲ್ಲಿ ಅಂತ ಮಟ್ಟದಲ್ಲ 20-25 ಮೇಲ್ಪಟ್ಟಬೇಕು. ಯಾಕೆ ನನ್ನ ಮಗನ ಸ್ವತಃ ಇಟ್ಟು ನನಗೆ ನೆನಪದ ಎಷ್ಟು ತೊಂದರೆ ಬರ್ತದೆ ಎಷ್ಟು ಕಾಸ್ಟ್ಲಿ ಲೈಫ್ ಅದ ಅಂತಾರೆ. ಆದರೆ ಆದರೂ 15,000 ರೂಪಾಯಿ ಕೊಡ್ತಾ ಇದ್ದಾರೆ, ಸಂತೋಷ ಪಡುವಂಥ ವಿಷಯ. ಇದಕ್ಕೆ ಯಾರು ದುಃಖ ಪಡುವಂಥದ್ದಿಲ್ಲ, ಬಟ್ ಆದರೂ ಎಷ್ಟು ಜನ ಅಲ್ಲಿ ಹೋಗ್ತಾರೆ ಅನ್ನೋದು ಅಷ್ಟು ಮುಖ್ಯ. ಅದಕ್ಕಾಗಿ ಮುಟ್ಟಿಬೇಕಾಗಿದ್ದು ಅಪ್ ಟು SST ಮತ್ತು PUC ತನಕ ಅವ್ರಿಗೆ ಬೇಸಿಕ್ ಎಜುಕೇಷನಲ್ಲಿ ಸ್ಟ್ಯಾಂಡರ್ಡ್ ಸಿಗಬೇಕಾಗದ. ಅದನ್ನು ಸ್ಟ್ಯಾಂಡರ್ಡ್ ಮಾಡಬೇಕು ಅಂತ ನಾನು ನೆನಪು ಹೇಳ್ತಾ ಇದ್ದರು. SST ಮತ್ತು ಇನ್ನೊಂದು ಇಲ್ಲಿ ಮತ್ತೊಂದು ಮತ್ತೆ ನೆನಪಿಸ್ತೀನಿ ನಾನು ನಿಮಗೆ. ಮ್ಯಾಕ್ಸಿಮಮ್ SST ಮತ್ತು ಇದರಲ್ಲೇ 90% ಜನ ಪಾಪ ಅವರು ಪೂರ್ತಿ ಬಡತನ ಇರೋದ್ರಿಂದಾಗೆ ಅವರೆಲ್ಲ ಬಡತನ ಹೆಚ್ಚಿರೋದ್ರಿಂದಾಗೆ ಅವ್ರಿಗಿಲ್ಲಿ ಫ್ರೀ ಎಜುಕೇಷನ್ ಕೊಟ್ಟರೆ ಒಂದು ಬೇಸಿಕ್ ಏನು ಬರ್ತಪ್ಪ ಅಂದ್ರೆ SSLC ಮತ್ತು PUC ಬರೋದ್ರೊಳಗೆ ಅವ್ರು ಬಂದಿದ್ದ ಕಾಂಪಿಟೇಟಿವ್ ಎಕ್ಸಾಮ್ ಅದಾವ ಅದನ್ನು ಈ ರೀತಿಯಾಗಿ ನಾವು ಮಾಡಬೇಕು ಅಂತೇಳಿ ಅವ್ರು ತೆರೆಯಲ್ಲೇ ಬರ್ತದೆ. ಆನಂತರ ಮುಂದಿನ ವಿಷಯ ಡಿಗ್ರಿ ಆದಂತಲ್ವ ನೀವು ಹೋಗೋದು ತಿಲ್ಲಿಗೆ ಇವು ಮುಂದೆ ನಮ್ಮಲ್ಲಿ ಶಿಕ್ಷಣ ಬೆಳಿಬೇಕಾಗಿದೆ. ಆ ದೃಶ್ಯದಲ್ಲೇ ಇವರಿದ್ದಾಗ ಹಿಂದೆ ನಮ್ಮ ಸಿದ್ದರಾಮಯ್ಯ ಅವ್ರು ಹಿಂದಿದ್ದಾಗ ಇವರನ್ನ IT ಕಾಣ್ತದ್ದು. ಆ ಸಂದರ್ಭದಲ್ಲಿ ಇವರು ಫೈನಾನ್ಸ್ ಮಿನಿಸ್ಟರ್ ಇದ್ದರು, ಉಪಮುಖ್ಯಮಂತ್ರಿ ಇದ್ದಾಗ ಇವನು ಮಾಡಿದ್ರು. ಏನು ಬೇಕಪ್ಪ ನಿಮಗೆ ಅಂತ ಕೇಳಿದಾಗ SST ಜನಾಂಗ ಪ್ರತಿಯೊಂದು ಹಳ್ಳಿ ಒಂದು ಸರಿ ಅಂಗಡಿ ತೆಗೆದಾಗ ಬೇಡದ ನಮ್ಮ ಸ್ಕೂಲ್ಗಳು ಕೊಡ್ರಿ ಅಂತ ಹೇಳಿದರು. ಅದಕ್ಕೆ 3-4 ದಿವಸ ಸಾಲಗಳನ್ನು ಇವರು ಶುರು ಮಾಡಿದವರು. ಇವತ್ತಲ್ಲಿ 2.5 ಲಕ್ಷ ಮೇಲ್ಪಟ್ಟು ಹುಡುಗರು ಕಲಿತಾ ಇದ್ದಾರೆ SST. ಡೆಫಿನೆಟ್ಲಿ ಕಲಿತಾ ಇದ್ದಾರೆ ಸರ್, ಬಟ್ ಅಲ್ಲೂ ಕೂಡ ಮೆರಿಟ್ ಮಕ್ಕಳನ್ನು ಮಾತ್ರ ತೆಗೆದುಕೊಳ್ತಾ ಇದ್ದಾರೆ. SST ಅಂದರೆ ಎಲ್ಲರಿಗೂ ಕೂಡ ಅದು ಸಲ್ಲುವಂಥದ್ದಲ್ಲ. ಅಲ್ಲೂ ಕೂಡ ಮುರಾರ್ಜಿ ಎಕ್ಸಾಮ್ಸ್ ಬರೀಲೇಬೇಕು. ಎಕ್ಸಾಮ್ಸನ್ನು ಬರೆದ ನಂತರ ಅದರಲ್ಲಿ ಯಾರು ಪಾಸ್ ಆಗ್ತಾರೋ ಅಂತಹ ಮಕ್ಕಳನ್ನ ತೆಗೆದುಕೊಳ್ತಾರೆ. ಜನರಲ್ ಮಕ್ಕಳನ್ನ ಸಹ ತಗೊಳ್ತಾರೆ, ಕೇವಲ SST ಮಾತ್ರ ಅಲ್ಲದೆ. ಇಲ್ಲೂ ಕೂಡ ಕೆಲವೊಂದಿಷ್ಟು ಕಾಂಪಿಟೇಷನ್ಸ್ ಇರೋದ್ರಿಂದ ಎಲ್ಲರಿಗೂ ಕೂಡ ಸಮಾನ ಹಕ್ಕು ಅಥವಾ ಸಮಾನ ಶಿಕ್ಷಣ ಸಿಗೋದಿಲ್ಲ ಅಂತ ಒಂದು ಮಾತಿದೆ. ಅದಕ್ಕೇನು ಹೇಳ್ತೀರಾ ನೋಡ್ರಿ? ಇದಕ್ಕಾಗಿನ ಇವತ್ತು ಕೇಜ್ರಿವಾಲ್ ಅವ್ರು ನೆನೆಸ್ಬೇಕಾಗ್ಯದ, ಹೊಳ್ಳ ನೆನೆಸ್ಬೇಕಾಗ್ಯದ. ಯಾಕಂದ್ರೆ ಅಪ್ ಟು PUC ತಿರಕ ಫ್ರೀ ಎಜುಕೇಷನ್ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ. ಇವರು ಅಂತಲ್ಲ ಅವರು ಅಂತಲ್ಲ,
ಇವತ್ತು ಏನಾಗ್ಬಿಟ್ಟಲ್ಲಪ್ಪ ಅಂದರೆ ಗ್ಯಾರಂಟಿ ಮಾಡಿದಲ್ಲ, ಗ್ಯಾರಂಟಿ ಹೆಚ್ಚಿಗೆ ತೊಗೊಳೋರು ಯಾರಪ್ಪ ಈ ನಾಡಿನಲ್ಲಿ ಅಂತಂದ್ರೆ ಬಿತ್ತಿ ಸಮಾಜಗಳ ಜನರು ತೊಗೊಳ್ತಾ ಇದ್ದ ಹೆಚ್ಚಿಗೆ ಎಸ್ ಸಿ ಎಸ್ ಟಿ ಹೆಚ್ಚಿಗೆ ಮುಂದಾದ ಜೊತೆಗೆ ಇದ್ದಲ್ಲಿ ಹಿಂದುಳಿದವರು ಇವರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಮೇಲ್ಜಾತಿಗಳು ಇಲ್ಲಂತಲ್ಲ ಬಡತನ, ಆದರೆ ಅಲ್ಲಿ ಹೆಚ್ಚಿಗೆ ಇರೋದರಿಂದ ವಿಶೇಷವಾಗಿ ಎಲ್ಲರನ್ನೂ ಎತ್ತುವಂಥ ಕೆಲಸ ಕೇಜ್ರಿವಾಲ್ ಮಾಡಿದಾಗ ಇಲ್ಲಿ ಮಾಡಬೇಕಾಗಿತ್ತು. ಎಜುಕೇಷನ್ ಅಷ್ಟು ಮಾಡಿದರೆ ಇವತ್ತು ಈ ಸಮಸ್ಯೆ ಹೇಳ್ತಾ ಇರಲಿಲ್ಲೇನೋ ಇವತ್ತು ನೀವು ಕೇಳುವಂಥ ಪ್ರಶ್ನೆ. ಯಾಕಂದರೆ ಪಿ ಯು ಸಿ ತನಕ ಎಲ್ಲ ಫ್ರೀ ಮತ್ತು ಗೌರ್ಮೆಂಟ್ ಸ್ಕೂಲ್ಗಳಾಗಿದ್ದು ಸ್ಟ್ಯಾಂಡರ್ಡ್ ಆಗಿತ್ತಂದರೆ ಯಾರು ಅದನ್ನು ಕೇಳಿ ಕೊಡ್ತಾ ಇರಲಿಲ್ಲ. ಇವತ್ತು ಅಂತ ಇದ್ದಾರೆ ಎಸ್ ಸಿ ಎಸ್ ಟಿ ಸಮುದಾಯದ ಲೀಡರ್ಗಳು ಅನೇಕರು, ಇಲ್ಲ ನಮಗಿಟ್ಟಂಥ ದುಡ್ಡನ್ನು ಈ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇದ್ದೀವಿ, 25,000 ಕೋಟಿಗೂ ಮೇಲ್ಪಟ್ಟು ಉಪಯೋಗ ಮಾಡಿಕೊಂಡಿದ್ದಾರೆ, ಹಾಗೆ ಆರೋಪ ಮಾಡ್ತಾ ಇದ್ದಾರೆ, ಸತ್ಯನೂ ಅದರ ಅದನ್ನೆಲ್ಲರೂ ಒಪ್ಪಿಕೊಳ್ತಾ ಇದ್ದಾರೆ ಅನ್ನ. ಆದರೆ ಈಗ ನಾವು ಕೆಲವು ಸಣ್ಣ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಇವತ್ತೇನೋ ಗ್ಯಾರಂಟಿ ಬಂದದ ನೀವು ಆರೋಪ ಮಾಡ್ತಾ ಇದ್ದೀರಿ ಸರಿ, ಆದರೆ ಹಿಂದಿನ ಇದು ಕಳೆದ 2017-18 ಒಂದು ಲಿಸ್ಟ್ ಬರ್ತದೆ ನಮಗೆ. ಈ ಬಂದಾಗ ಇದರಲ್ಲಿ ಗ್ಯಾರಂಟಿ ಆಗಿರಲಿಲ್ಲ, ಗ್ಯಾರಂಟಿ ಬಂದಿದ್ದು ಲಾಸ್ಟ್ ಇಯರ್ 1 ಇಯರ್ ಅಷ್ಟೇ ಈಗ. ಆದ್ರಿಂದ ಇದ್ದಾಗ ಅವತ್ತಿನ ಜನ ಹಿಡ್ಕೊಂಡು ಇವತ್ತಿನ ನಾನು ಓದಿ ಬಂದಾಗ 14-15 ಎಷ್ಟಾಗ್ತದಪ್ಪ ಅಂದ್ರೆ 15,895 ಕೋಟಿ ರೂಪಾಯಿ ಅನ್ವೇಷಣೆಗೆ ಖರ್ಚಾಗ್ತದೆ. ಹಿಂಗೆ ಬೆಳಗ್ಗೆ ಬರ್ತದೆ ಅಂದರೆ 5.66%, ನಂತರದಲ್ಲಿ ಈ 15-16 8%, ಮುಂದೆ ಆಮೇಲೆ 16-17 6.77%, 17-18 6.2%, ಮುಂದೆ 18-19 6.26%, ಮುಂದೆ ಇನ್ನೊಂದು 19-20 5.11, ಮುಂದೆ 20-21 7.74, ಈ ಸಲ ಬಂದು 21-22 22-23 ಬಂದಂಥದ್ದು ಈಗ ಆಗಿದ್ದು. ಇಲ್ಲೂ ಸಹಿತ 9-67 7-97 ಇಲ್ಲಿ ಒಂದು 2% ಹೆಚ್ಚಾಗಿದೆ. ಉಳಿದ ಕಡೆ ಯಾವಾಗ ಎಸ್ ಸಿ ಎಸ್ ಟಿಗೆ ಅಂತ ಬೇರೆ ಅನ್ಯ ಉದ್ದೇಶಕ್ಕೆ ಬೆಳೆಸಿದ್ದಾರೆ, ಈಗಷ್ಟೇ ಬೆಳೆಸಿಲ್ಲ, ಇದು ದೊಡ್ಡ ವಿಷಯವತ್ತು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವ್ರು, ಭಾಳ ಸಂತೋಷ ಮಾಡಲಿ. ಯಾಕೆ ಬಂದ್ರೆ ಹೌದು ಎಸ್ ಸಿ ಎಸ್ ಟಿ ಇದ್ದ ಅವ್ರಿಗೆ ಖರ್ಚು ಆಗ್ಬೇಕು, ನಾವು ಅದ್ರ ಒಪ್ಪು ಮಾಡ್ತಾರೆ, ಆದ್ರೆ ಹಿಂದೆ ಆದ್ರಿಂದಲೇ ಯಾಕೆ ನೆನಪಿಸ್ತಾ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆವಾಗ ಅವರು ಆ ದುಡ್ಡನ್ನ ಎತ್ತಿ ಎಲ್ಲಿ ಉಪಯೋಗ ಮಾಡಿದ್ರು ಅಂತಾನೆ ಎಲ್ಲೂ ಕೂಡ ಹೈಲೈಟ್ ಮಾಡಿಲ್ಲ, ಯಾರು ಕೇಳಿಲ್ಲ ಅಂತ ಅವ್ರಿಗೆ. ಯಾಕಂದ್ರೆ ಈ ದುಡ್ಡು ಎಲ್ಲಿ ಹೋಗ್ತಿದ್ದು ಇದನ್ನು ಅವ್ರು ಎನ್ಸರ್ ಮಾಡ್ಬೇಕಂತ ಪ್ರಶ್ನೆ. ಹೌದು ಮೇಡಮ್, ಇವತ್ತು ಅವ್ರು ಇವರು ಎತ್ತಿ ತಿಂದಿದ್ರೆ ಮಾತು ಬೇರೆ ಇತ್ತು. ಇವರು ಆ ಒಂದು ಗ್ಯಾರಂಟಿಗೆ ಅಂದ್ರೆ ಗ್ಯಾರಂಟಿ ಅಂದ್ರೆ ಯಾರವರು ಬಡವರಿಗೇನ ಮತ್ತು ಹೆಣ್ಮಕ್ಳಿಗಿಂತ ಇದು ಮಾಡಿಲ್ಲ, ಕೆಟಗರಿ ಮಾಡಿಲ್ಲ, ಹಿಂದುಳಿದವ್ರು ಅಂತೇಳಿ ಇನ್ನೊಂದು ಯಾವ ಎಲ್ಲರೂ ಹೋಗುವಂಥದ್ದು ಅನುಕೂಲ ಮಾಡಿದ್ದಾರೆ. ಶ್ರೀಮಂತರು ಹೇಳ್ಕೊಂಡು ಬಡವ್ರು ಹೇಳ್ಕೊಂಡು ಎಲ್ಲರೂ ಫ್ರೀಪ. ಅದೇ ಕಾಲಕ್ಕೆ ಕರೆಂಟಿನ ಇವೆರಡು ವಿಷಯದಲ್ಲಿ ಎಕ್ಸ್ಟ್ರಾ ಬರ್ಲಿಕ್ಕೆ ಹತ್ತದ. ಈ 9 ವರ್ಷದಲ್ಲಿ ಸರಿ ಸುಮಾರು 70,000 ಕೋಟಿಗಳಷ್ಟು ಹಣ ಖರ್ಚಾಗಿದೆ ಅನ್ನುವಂತಹ. ಸೊ ಈ 9 ವರ್ಷ ಅಂತಂದ್ರೆ ಅದ್ರಲ್ಲಿ ಅದ್ರ ಮಧ್ಯೆ 5 ವರ್ಷ ಬಿಜೆಪಿ ಕೂಡ ಆಡಳಿತ ಮಾಡಿತ್ತು, ಸಮ್ಮಿಶ್ರ ಸರ್ಕಾರ ಕೂಡ ಬಂದು ಹೋಯ್ತು, ಇವಾಗ ಇದು ಬಂದು 1 ವರ್ಷ ಆಯ್ತು, 1.5 ವರ್ಷ ಆಯ್ತು. ಸೊ ಇಷ್ಟು ಸಮಯದಲ್ಲಿ ಅಷ್ಟು ಮಟ್ಟಿಗಿನ ಹಣ ಎಲ್ಲೆಲ್ಲಿ ಯಾಕೆ ಖರ್ಚಾಯಿತು, ಎಷ್ಟೆಷ್ಟು ಖರ್ಚಾಯಿತು ಅನ್ನುವಂಥ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ಬಹುಶಃ ಜನ ಅದಕ್ಕೆ ಇರುವಂಥದ್ದು. ನಾವು ಈಗ ಕೇಳ್ಕೊಳ್ಳುವಂಥದ್ದು ಏನಪ್ಪ ಅಂತಂದ್ರೆ, ನೀವು ಕಳೆದ 10 ವರ್ಷಗಳಲ್ಲಿ ಮತ್ತು ನಿಮಗೆ ಒಂದು 1.5 ವರ್ಷ ನೀವು ಏನೇನು ಖರ್ಚು ಮಾಡಿ ಅದಕ್ಕೆ ಖರ್ಚು ಎದಕ್ಕೆ ಖರ್ಚು ಹಾಕಿದಾರಪ್ಪ ಅಣ್ಣ ಅಂದ್ರೆ, ಇಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಸೇತುವೆ ಕಟ್ಟೋದು, ರೋಡ್ ಮಾಡೋದು, ಮತ್ತೆಲ್ಲಿ ಮಾಡೋದು, ಇಲ್ಲ ಅವ್ರಿಗೆ 40% ಸಿಗ್ತದ್ರಿ, ಕೇವಲ ರೋಡ್ ಇಟ್ಟು ಹೋಗುದಿಲ್ಲ ಅದು, ಅಂದ್ರೆ 40% ಕಮಿಷನ್ ಹೋಗಿ ಬೀಳ್ತದೆ. ಯಾರು ಇಲ್ಲ, ಈ ಗೌರ್ಮೆಂಟ್ ಇರಲಿ ಹಿಂದಿನ ಗೌರ್ಮೆಂಟ್ ಇರಲಿ, ಅದಕ್ಕಾಗಿ ಟೋಟಲ್ ಆಗಿ ಒಂದು 14-15 ಇಲ್ಲಿವರೆಗೆ 23-24 2.56 ಲಕ್ಷ ಕೋಟಿ ರೂಪಾಯಿ ನಿಗದಿ ಮಾಡಿದ್ರು ಅನುದಾನ, 2.56 ಲಕ್ಷ. ಅದರಲ್ಲಿ 2.47 ಲಕ್ಷ ಖರ್ಚು ಮಾಡಿದ್ದಾರೆ ಈಗಾಗಲೇ, ಅಂದ್ರೆ ರೋಡ್ಗಳಿಗೆ ಅಲ್ಲ ಇಲ್ಲಿ ಹಾಕಿ ತಮ್ಮ ಏನು ಹೊಡ್ಕೊಂಡು ತಟ್ಟಾಗಿ ಬಿಟ್ಟಿದ್ದಾರೆ. ಅದ್ರೊಳಗೆ ಏನಪ್ಪ ಅಂತಂದ್ರೆ, ಈಗ ಉಳಿದು 94.22% ಖರ್ಚಾಗಿದ್ರಿ, ಇನ್ನೊಂದು 6% 5% ಉಳಿದ ದುಡ್ಡು. ಈಗ ಇದನ್ನ ಈಗ ತಕ್ಷಣ ತೆಗಿತಿದ್ದಾರೆ ಗ್ಯಾರಂಟಿ ಸರ್ವ, ಏನು ಗ್ಯಾರಂಟಿ ಹಾಳು ಮಾಡಿದ್ರಿ ಅದರಿಂದ ಇದು ಹಾಳಾಗ್ತು ಅಂತ ಇವರ ವಿರೋಧಿಗಳ ವಾದ. ಎದಕ್ಕಾಗಿ ನಾವು ಏನು ಹೇಳೋದಪ್ಪ ಅಂದ್ರೆ, ಇವತ್ತು ಸಿದ್ದರಾಮಯ್ಯನವರ ಈ ಒಂದು ನಿಮ್ಮದು ಒಂದು ವೈಟ್ ಪೇಪರ್ ತುಂಬಿ ಶ್ವೇತ ಪತ್ರ, ಆ ಹಿಂದೆ ಆಗಿದ್ದು ಶ್ವೇತ ಪತ್ರ ತುಂಬಿ, ಎಲ್ಲೆಲ್ಲಿ ಹೋಗೋದು, ಯಾರು ದುಡ್ಡು ಇನ್ವೆಸ್ಟ್ ಆಗಿದೆ, ಯಾರು ಎಷ್ಟು ಖರ್ಚು ಮಾಡಿದ್ರು, ಯಾವ ಯಾರ ಸಮಯದಲ್ಲಿ ಡಿ ಮೇಡಮ್ ಅಂದ್ರೆ ನೀವು ಅನ್ಯ ಯೋಜನೆಗಳಿಗೆ ಹೆಚ್ಚಿಗೆ ಖರ್ಚು ಮಾಡಿದ್ದನ್ನು ನೀವು ತೋರಿಸ್ರಿ ಅಂತ ನಾವು. ಯಾಕಂದ್ರೆ ನೋಡ್ರಿ, ಇಲ್ಲಿವರೆಗಿನ ದೇವರಾಜ ಅರಸರನ್ನು ಬಿಟ್ಟರೆ ಅತಿ ಹೆಚ್ಚು ಹಿಂದುಳಿದವರ ಸಲುವಾಗಿ ಮತ್ತು ದಲಿತರ ಸಲುವಾಗಿ ಮತ್ತು ನಮ್ಮ ಆದಿವಾಸಿಗಳ ಸಲುವಾಗಿ ಏನಾದರೂ ಕಾಳಜಿಪೂರ್ವಕವಾಗಿ ಏನಾದರೂ ನಿರ್ಣಯಗಳನ್ನು ನಿರ್ಧಾರಗಳನ್ನು ತೆಗೆದುಕೊಂಡಿದ್ರೆ ಅದು ಸಿದ್ದರಾಮಯ್ಯರವರು ಎರಡು ಮಾತಾ ಇಲ್ಲ. ಹಂಗಂತ ಪರವಾಗಿಲ್ಲ ಮಾತಾಡ್ತಾ ಇದ್ದೇವಂತೂ ಅಲ್ಲ, ಯಾಕಂದ್ರೆ ಸತ್ಯ ನಮ್ಮೆಲ್ಲರಿಗೂ ದೊಡ್ಡದು.
ಇವತ್ತು ತಪ್ಪು ಮಾಡಿದರೆ ಸಿದ್ದರಾಮಯ್ಯ ತಪ್ಪಾಗಿದ್ರು. ಇವತ್ತು ದಲಿತ ಸಮುದಾಯದವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಬ್ಯಾಲೆನ್ಸ್ ಖರ್ಚು ಮಾಡ್ತಾ ಇದ್ರಿ, ಅದರಲ್ಲೂ 7C ಮತ್ತು 7D ಈ ಕ್ಲೌಸ್ ಆಗದವಂಥವು, ಅದನ್ನು ನೀವು ಬೇರೆ ಬೇರೆ ಉದ್ದೇಶಕ್ಕೆ ಬಳಸುವಂಥದ್ದು ಅವಕಾಶಗಳಿದ್ದಾವೆ, ಅದು ಕ್ಯಾನ್ಸಲ್ ಮಾಡಿದ್ರು. ಇವತ್ತು ನಮ್ಮ ದಲಿತ ಸಮುದಾಯದ ಜನರು ಕೇಳ್ತಾ ಇದ್ದಾರೆ, ಅವ್ರು ಎಲ್ಲರೂ ಕ್ಯಾನ್ಸಲ್ ಮಾಡ್ರಪ್ಪ. ಅದರಿಂದಾಗಿ ನಮಗೆ ಬಂದಂಥ ದುಡ್ಡು ಬೇರೆಯವ್ರ ಖರ್ಚು ಅವ್ರಿಗೆ ಬಂದ ಆಗ್ತದೆ ಅನ್ನುವಂಥದ್ದು ಅವ್ರ ಒತ್ತಡ ಅದ. ಅಂದ್ರೆ ಈಗ ನೀವೊಂದು ಪ್ರಶ್ನೆ ಮೂಲ ಕೇಳಿದ್ದೀರಪ್ಪ ಅಂತಂದ್ರೆ, ಇಲ್ಲಿಯೇ ವಿದ್ಯಾರ್ಥಿಗಳಿಗೆ ಲೋಕಲ್ ಇವರಿಗೆ ಬೆಳೆಸಬೇಕಾಗಿದ್ದರೆ ಅದು SC ST ಗಳಿಗೆ ಅವ್ರಿಗೂ ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿತ್ತು ಅಂತೇಳಿ. ಬಟ್ ಇಲ್ಲಿ ಗೊಂದಲಗಳು ಏನಿದ್ದಾವಪ್ಪ ಅಂತಂದರೆ, ಮೊದಲನೇದಾಗಿ ಕ್ಲಾರಿಟಿ ಇಲ್ಲ. ಮತ್ತು ನೋಡ್ರಿ, ರೋಡ್ ಎಲ್ಲರಿಗೂ ಬೇಕಾರ SC ST ಅವ್ರಿಗೂ ಬೇಕು, ದಲಿತರಿಗೂ ಬೇಕು, ಈಶ್ವರ ನಮ್ಮ OBC ಜನರಿಗೂ ಬೇಕು, ಮತ್ತು ಮೇಲ್ವರ್ಣಿಯರಿಗೂ ಬೇಕು. ರಸ್ತೆ ಆಗಲಿ, ಸೇತುವೆ ಆಗಲಿ, ಮತ್ತೆ ಅದನ್ನ ಹೆಂಗೆ ಡಿವೈಡ್ ಮಾಡೋರು ನೀವು, ಹೆಂಗೆ ಕ್ಲಾಸಿಫಿಕೇಷನ್ ಮಾಡೋರ? ಮುಂದೆ ಇವತ್ತು ನೀವೇನೋ ಆಹಾರದಲ್ಲಿ ಪೂರೈಸ್ತಾ ಇದ್ದೀರಿ, ಮ್ಯಾಕ್ಸಿಮಮ್ ಅದರಲ್ಲಿ ಹಿಂದುಳಿದವರು ಇದ್ದಾರೆ. ಇವತ್ತು 10 KG ಅಕ್ಕಿ ಕೊಡ್ತಾನಂತಾರೆ ಇವರು, ಅದ್ರಲ್ಲಿ ಮ್ಯಾಕ್ಸಿಮಮ್ ಯಾರು ಇದ್ದಾರಪ್ಪ? ಹಿಂದುಳಿದವರು, ದಲಿತರವರು ಹೆಚ್ಚಿಗಿದ್ದಾರೆ. ಅತ್ಯಂತ ಶ್ರೀಮಂತರು, ಮೇಲ್ವರ್ಣ ಜನ ಇದ್ದಂಥವ್ರು ಅನುಕೂಲ ಇದ್ದಂಥವ್ರನ್ನ. ಆದರೆ ಇಲ್ಲಿ ಏನಂತಲ್ಲ, ಪ್ರಮಾಣ ಭಾಳ ಕಡಿಮೆ. SC ST ಗಳಲ್ಲೇ ಸ್ವಲ್ಪ ಏನಪ್ಪ ಅಂದ್ರೆ ಅನುಕೂಲಸ್ಥರಿದ್ದಂಥವ್ರು, ಅದು ಏನಾದರೂ ಸರ್ಕಾರಿ ನೌಕರಿಯಲ್ಲಿ ಸೇರಿದ್ದಾರೆ, ಅವ್ರಿಗಿಂತ ಮೂಲತಃ ದೊಡ್ಡ ದೊಡ್ಡ ಜಮೀನಿಲ್ಲ. ಜಮೀನಿಗಾಗಲಿ ಏನೋ ಆಗಲಿ, ಒಂದು 10 ಎಕರೆ ಜಮೀನಿಂದ ಭಾಳ ದೊಡ್ಡದು SC ST ಗಳನ್ನೇ. ವಿಶೇಷವಾಗಿ ಪಾಪ ಅವ್ರ ಜಮೀನು ಅಷ್ಟೇ ಇಲ್ಲ, ಏನು ಊರ ಹೊರಗೆ ಇರ್ತಿದ್ರು, ಅಲ್ಲಿ ಬೆಳೆಗಳಲ್ಲಿ ದುಡ್ಕೊಂಡು ಬರೋದು, ಕೂಲಿ ಮಾಡೋದು, ನಾನೇ ಮಾಡೋದು ಇರುವಂಥದ್ದು. ಯಾರದೋ 1-2 ಎಕರೆ ಭೂಮಿ, 1-4 ಎಕರೆ ಭೂಮಿ ಇದ್ರೆ ದಯ ದೊಡ್ಡ ವಿಷಯ ಆಗ್ತಿತ್ತು. 100 ಎಕರೆ ಭೂಮಿಗಳನ್ನ ಹೋಲ್ಡ್ ಮಾಡೋಂಥ ಇಟ್ಕೊಂಡಂಥ ಮೋಸ್ಟ್ ಪ್ರಾಬಬ್ಲಿ ನಾನು SC ಮತ್ತು ST ಗಳು ಇತ್ತೀಚೆಗೆ ಒಂದಿಷ್ಟು ಯಾವ ಒಂದು ಅಲ್ಲೊಂದಿಲ್ಲೊಂದು ಫ್ಯಾಮಿಲಿ ಆಗಿರ್ಬೋದು, ಅಲ್ಲೊಂದಿಲ್ಲೊಂದು ಯಾವುದೋ ಒಬ್ಬರನ್ನ ಜಾರಿಗೆಗಳನ್ನು ತೋರಿಸಿ, ಮತ್ತೆ ತೋರಿಸಿ ಮುಂದೆ ಬರ್ತಾರಪ್ಪ ಅಂತ ಆಗಿರ್ಬೋದು. ಬಟ್ ಮ್ಯಾಕ್ಸಿಮಮ್ ಪ್ರಮಾಣದಲ್ಲೇ ಇತ್ತೀಚೆಗೆ ಆಗಿದ್ದಾರೆ, ಅವ್ರು ಬುದ್ಧಿವಂತಿಕೆ ಗುಪ್ಪಿ ಮಾಡಿಕೊಂಡು ಅವ್ರಿಗೆ ಸರಿ ತೊಗೊಂಡು ಏನೋ ಆಗಿದ್ದಾರೆ. ಅಂಥವ್ರು ಭಾಳ ಕಡಿಮೆ, ರಾಮರು ಅಂಥವ್ರು ಇರ್ಬೋದು, ಆದರೆ ಪ್ರಮಾಣ ಉಳಿದವ್ರು ನೋಡಿದಾಗ, ಉಳಿದ ಕಾಸ್ಟ್ಗಳು ನೋಡಿದಾಗ ಭಾಳಷ್ಟು ಕಡಿಮೆ. ಏನು ಓಕೆ, ಇವಾಗ ನಮ್ಮ ರಾಜ್ಯದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಸಮಾನ ಶಿಕ್ಷಣ ಕೊಡಬೇಕು ಅಂತ ಅಂದರೆ, ಈಗಿರುವಂತಹ ಗೌರ್ಮೆಂಟ್ ಸ್ಕೂಲ್ಸ್ ಏನಿದ್ದಾವೆ ಅಲ್ಲಿ ಉತ್ತಮ ಶಿಕ್ಷಕರನ್ನ ನಿಯೋಜನೆ ಮಾಡಿದ್ರೆ ಸರಿ ಹೋಗಬಹುದೇನೋ ಸಮಸ್ಯೆ ಒಂದು ನೋಡ್ರಿ. ಈಗ ನಿಂದ್ರಮ್ಮ ಈ ನಮ್ಮ 100 ನಂದಾದ್ರೆ ಒಂದು 50-60 ಕಾರ್ಯಕ್ರಮ ಬಿಟ್ಟಬಹುದು ನಾವು ಶಿಕ್ಷಣದ, ಅದರಲ್ಲೆಲ್ಲ ಪ್ರತಿಪಾದನೆ ಏನದ ನಮ್ಮಪ್ಪ ಅಂತಂದ್ರೆ, 30 ವಿದ್ಯಾರ್ಥಿಗಳು ಉಪಶಿಕ್ಷಕರು. ಇದು ಪ್ರೈಮರಿ ಮಾಧ್ಯಮ ಶಾಲೆ ಮತ್ತು ಬೇರೆ ಮಾಧ್ಯಮಿಕ ಶಾಲೆಗಳಿಗೆ, ಪ್ರೈಮರಿ ಸ್ಕೂಲ್ದಲ್ಲಿ ಮಾತ್ರ 30 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕ ಕೊಡಬೇಕು. ಮತ್ತು ಅವ್ರು ಇಂಪ್ರೂವ್ಮೆಂಟ್ ಮಾಡೋದು, ಅವರು 24 ತಾಸು ಕೆಲಸದಿಂದ ಅವ್ರು ಜೋಡಿಸ್ಬೇಕು. ಕೇವಲ ಅವ್ರೇನು 8 ತಾಸು ಅಂತ ಬಂದರು ಗೊತ್ತು ಎದ್ದು ಹೋಗುವಂಥದ್ದಾಗಬಾರ್ದು. ಅವ್ರು ಜವಾಬ್ದಾರಿ ವಹಿಸಿ ಅವ್ರು 30 ಪ್ರಮಾಣದಲ್ಲಿ ಬೆಳೆದ ಜವಾಬ್ದಾರಿ 30 ವಿದ್ಯಾರ್ಥಿ ನಿಮ್ಮ ದಪ್ಪ ಇದ್ರು ಅಪ್ ಟು ಪ್ರೈಮರಿ ಮುಗಿತನಕ. ಪ್ರೈಮರಿ 5 ದಿನ ತನಕ ಬರ್ತದೆ, ಅದರ ನಂತರ 6 ದಿನ ಹಿಡ್ಕೊಂಡು ಮುಂದಿಂದ ಅದು ಪ್ರೌಢಶಾಲೆಗಳು ಕನ್ವರ್ಟ್ ಆಗ್ತಾ ಹೋಗ್ತಿರ್ತದೆ. ಅಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ನು ಒಂದು ಎಷ್ಟು ವಿದ್ಯಾರ್ಥಿಗಳು ಕ್ಲಾಸ್ ಪ್ರೀಜರ್ ಮಾಡಿ ಅದು ತಂದಿರೋದು ಆ ಪ್ರಮಾಣದಲ್ಲಿ ನಾವು ಮಾಸ್ತರ್ಗಳು ನೇಮಿಸುವಂಥದ್ದು. ಮತ್ತು ಇದ್ರ ಈ ಮಾಸ್ತರ್ಗಳ ಮೇಲೆ, ಈ ಗುರುಗಳ ಮೇಲೆ, ಗುರುಮಾತೆಯರ ಮೇಲೆ ಮತ್ತು ಬಿಸಿಯೂಟು ಜವಾಬ್ದಾರಿನೂ ಹೇರಬಾರ್ದು ಅಂತ ನಾವು. ಯಾಕಂದರೆ ಬಿಸಿಯೂಟು ಜವಾಬ್ದಾರಿ ಅವ್ರಿಗೆ ಹೇಳಿಬಿಡ್ತಾರೆ, ಅವ್ರನ್ನ ಹೆಡ್ ಮಾಸ್ಟರ್ಗೆ ಯಾರಿಗೂ ಒಪ್ಪಿಸಿಬಿಡ್ತಾರೆ. ಅವ್ರು ಹೆಡ್ ಮಾಸ್ಟರ್ ಬರ ಅವರಿಗೆ ಕಾಯಿಪಲ್ಲೆ ಹಾಕೋದ್ರೊಳಗೆ, ಅಕ್ಕಿ ಹಸ ಮಾಡಿಸ್ಕೊಳಿಸೋದ್ರಾಗ, ಅನ್ನ ಸಾರ ಮಾಡಿ ಉಳಿಸೋದ್ರಾಗ ಅವ್ರ ಜೀವನ ಹೋಗ್ಬಿಡ್ತದೆ. ಅದಕ್ಕಾಗಿ ಅದನ್ನು ಸಪ್ರೇಟ್ ಇಟ್ಟುಕೊಂಡ ಇಲ್ಲ, ಅದು ನಿಮಗೆ ಹೆವಿ ಅನಿಸುತ್ತೆ ಅಂದರೆ, ಅವ್ರ ತಂದೆ ತಾಯಿಗಳಿಗೆ ಇವತ್ತು 5 ಕಿಲೋ 10 ಕಿಲೋ ಕೊಡ್ತಾ ಇದ್ದೀನಿ, ಇನ್ನೊಂದು 5 ಕಿಲೋ ಕೊಟ್ಟಿಬಿಟ್ರೆ ಅಕ್ಕಿ ಅವ್ರ ಮನೆಯಾಗ ಅನ್ನ. ಯಾವ ತಾಯಿ ತನ್ನ ಮಗುವಿಗೆ ಅನ್ನ ಹಾಕಿ ಅನ್ನ ತಾನು ಮಾಡಿ ಹಾಕಲಾರ ಸ್ಥಿತಿಯೊಳಗಿಲ್ಲ ಏನದಾರ್ರಿ? ಮ್ಯಾಕ್ಸಿಮಮ್ ಇಲ್ಲ, ಎಲ್ಲೋ ಒಬ್ಬರು ಇಬ್ಬರು ಎಂದು ಯಾವಾಗಲೂ ಅನಾರೋಗ್ಯ ಕಾರಣಕ್ಕೂ ಮತ್ತೆ ಕಾರಣಕ್ಕೂ ಅಂತ ತಾಯಿ ತಿಳ್ಕೊಂಡಾಗ ಬರ್ತದೆ. ಬಟ್ ಆದ್ರೆ ಮತ್ತೆ ಬೇರೆದವ್ರು ಇರ್ತಿರ್ತಾರೆ, ಚಿಕ್ಕವು ತೊಡವು ಹಾಕು ತಮ್ಮ ಎಲ್ಲ ಇರ್ತದೆ. ಅಂತಲ್ಲಿ ಈ ಒಂದು ಬಿಸಿ ಊಟಕ್ಕಿಂತ ಅದನ್ನು ಮಾಡಿದ್ರೆ ಭಾಳ ಉತ್ತಮ. ಅದರ ಬದಲಾಗಿ ನೀವೇನು UPSC ಮಟ್ಟಕ್ಕೆ MBBS ಮಟ್ಟಕ್ಕೆ ಅಥವಾ BE ಮಟ್ಟಕ್ಕೆ ಕಾಂಪಿಟೇಷನ್ ತಯಾರು ಮಾಡಪ್ಪ ನಮ್ಮ ಮಕ್ಕಳಲ್ಲಿ SC ST ಗಳನ್ನು ಅನ್ನೋಂಗಿದ್ದರೆ, ಮೊದಲನೇದಾಗಿ 30 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕ ಆಗಬೇಕು ಅಥವಾ ಶಿಕ್ಷಕಿ ಆಗಿರ್ಬೇಕು. ಎರಡನೇದಾಗಿ ಏನಪ್ಪ ಅಂತಂದರೆ, ಅವ್ರು ಕೇವಲ ಕಲಿಸೋದಕ್ಕಷ್ಟೇ ಇಡಬೇಕು. ಅವ್ರು ನೀವು ಸರ್ವೆ ಮಾಡೋದಕ್ಕೆ, ಜನಗಣತಿ ಸರ್ವೆ ಮಾಡೋದು, ಮತ್ತೇನೋ ಮಾಡೋದು, ತಹಸೀಲ್ದಾರ ಏನೋ ಬಂದರು, ತಹಸೀಲ್ದಾರ ಮಾಡಿ ಮಾಸ್ತ ಅಕ್ಕಲು ಕರ್ಕೊಂಡು ಹೇಳೋದು, ಎಲೆಕ್ಷನ್ದಾಗ ಅವ್ರು ಹೋಗಿ ಅವ್ರನ್ನ ನಿಲ್ಲಿಸೋದು, ಎಲೆಕ್ಷನ್ ಮುಗಿದ ತನಕನು ಎಂಥ ಅನ್ನ ತಪ್ಪಿಸಿದ್ರೆ ಮಾತ್ರ ನಮ್ಮ ಶಿಕ್ಷಣ ಮಟ್ಟ ದೂಡೋದಕ್ಕೆ ಸಾಧ್ಯ. ಅದಕ್ಕೆ ಈಗ ನಾವು ಕೇವಲ UPSC ದವರಿಗೆ ಒಂದು 10-15 ಸಾವಿರ ಮಾಡಿದ್ವಿ ಅಂಥೇಳಿ ನಮ್ಮ ಸಿದ್ದರಾಮಯ್ಯವ್ರು ಹೇಳಿದರೆ, ದಿಲ್ಲಿ ಜನ ಹೋಗ್ಬೇಕಾಗಿತ್ತಂದ್ರೆ ಅಷ್ಟು ನಾಲೆಜ್ ಪಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಬೇಸಿಕ್ ಇಲ್ಲಿರಬೇಕಾಗ್ತದೆ. ಬೇಸಿಕ್ ಇಲ್ಲದ್ರೆ ಹೆಂಗೆ ಹೋಗ್ತಾರೆ ನಮಗೆ? ಇವತ್ತು ಹುಟ್ಟಿ ಮರುದಿವಸನ ಇದನ್ನು MBBS ಮಾಡ್ತಾರೆ ನೀವು, ಸಾಧ್ಯ ಇಲ್ಲ. ಆ ಪೀರಿಯಡ್ ಏನು ಮಾಡೋದಿದ್ದೀರಿ ನೀವು? ಅದ್ರ ಬಗ್ಗೆ ಇವತ್ತು ತರಬೇತಿ ಕೊಡೋ ಜೊತೆಗೆ ಶಿಕ್ಷಣ ಒಂದು ವಿಷಯದಲ್ಲೇ
ಎಲ್ಲರೂ ಕಲಿಯಲಪ್ಪ ಅನ್ನೋಂಥದ್ದು ಮಾಡಿದ್ರೆ ಈಗಾಗಲೇ ಕೇಜ್ರಿವಾಲ್ ಮಾಡಿ ಒಂದು 5 ವರ್ಷದಾರ ಅದು ಮಾಡಿದಾಗ ಮಾತ್ರ ನಮ್ಮ ಅಂಬೇಡ್ಕರ್ ಅವರು ಕಂಡಂಥ ಕನಸು ಸಾಧ್ಯ. ಖಂಡಿತ. ಎಸ್ ಸರ್, ನೋಡಿದ್ರಲ್ವಾ, ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಇನ್ನು ಶಿಕ್ಷಣ ಮತ್ತಷ್ಟು ಗುಣಮಟ್ಟವನ್ನು ಹೆಚ್ಚಳ ಮಾಡೋದಕ್ಕೆ ಅಥವಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಆಗಲಿ ಅಂತ ನವದೆಹಲಿಯಲ್ಲಿ ಹಾಸ್ಟೆಲನ್ನು ಕಟ್ಟಿಸೋದಕ್ಕೆ ಹೊರಟಿದ್ದಾರೆ. ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಜಾಸ್ತಿ ಮಾಡ್ತಾ ಇದ್ದಾರೆ. SC ST ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಕಷ್ಟು ಹೆಜ್ಜೆಗಳನ್ನು ಇಡ್ತಾ ಹೋಗ್ತಾ ಇದ್ದಾರೆ. ಹಾಗಾದರೆ ಈ ಹೆಜ್ಜೆ ಬಗ್ಗೆ ನೀವೇನು ಹೇಳ್ತೀರಾ, ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ಗಳಲ್ಲಿ ಬರೆದು ತಿಳಿಸಿ. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಇವತ್ತು ಕೊಟ್ಟಂತಹ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.